ಪೇಪರ್ ಫ್ಲವರ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಾಡಲ್ವಾ? ಮೊದಲು ಇದಕ್ಕೆ ಏನ್ ಬೇಕು ಅಂದ್ರೆ ಸಿಸರು, ಆಮೇಲೆ ಸ್ಕೇಲು, ಆಮೇಲೆ ಎರೇಸರು, ಆಮೇಲೆ ಪೆನ್ಸಿಲ್ಲು, ಆಮೇಲೆ ಇದು ಸ್ಕ್ವೇರ್ ಶೀಟು. ನನಗೆ ಇದು ಹೇಗೆ ಸಿಕ್ಕಿದೆ ಗೊತ್ತಾ? ಹೇಗೆ ಅಂದರೆ A4 ಸೈಜ್ ಶೀಟ್ ತೊಗೊಂಡ್ಬಿಟ್ಟು ಆಮೇಲೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಶುರು ಮಾಡಿದ್ವಾ? ಮೊದಲು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳೋಣವಾ? ಮೊದಲು ಈ ಥರ ಪೆಟಲ್ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇದು ನನಗೆ ಈ ಥರ ಸಿಕ್ಕಿದೆ. ಆಮೇಲೆ ಇದು ನಿಮಗೆ ಪೆಟಲ್ ಒಂದು ಪೆಟಲ್ ಥರ ಕಾಣಿಸ್ಬೇಕು. ಇದನ್ನ ಕಟ್ ಮಾಡ್ಕೊಳ್ಳಲ್ವಾ? ನೋಡಿ, ನಾನು ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಪೆಟಲ್ ಥರ ಸಿಗುತ್ತೆ. ತೆಗ್ಯಣ್ವಾ? ಮೊದಲು ಈ ಥರ ತೆಗ್ಯೋಣ. ನೋಡಿ, ಫ್ಲವರ್ ನಿಮಗೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ. ಆಮೇಲೆ ಈ ಥರ ಒಂದು ಬೀಟ್ನ ತೆಗೆದು ಈ ಫ್ಲವರ್ಗೆ ಇಡೋಣ. ಆಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಿಕ್ಕಿದೆ. ಈ ಥರ ನಾನು ಡಿಫ್ರೆಂಟ್ ಕಲರಲ್ಲಿ ಆಮೇಲೆ ಡಿಫ್ರೆಂಟ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಫ್ರೆಂಡ್ಸ್.